ದ್ರೌಪದಿ ಮಹಾಭಾರತದ ನಾಯಕಿ. ಪುರಾಣ ತಿಳಿದವರು, ತಿಳಿಯದೇ ಇರುವವರು ಯಾರಾದರೂ ಸರಿ, ದ್ರೌಪದಿಯ ಹೆಸರು ಮಾತ್ರ ಕೇಳೇ ಇರುತ್ತಾರೆ. ಆಕೆಯ ಬಗ್ಗೆ ಪೂರ್ತಿಯಾಗಿ ತಿಳಿಯದೇ ಹೋದರೂ ಆಕೆ ಪಂಚಪಾಂಡವರ ಧರ್ಮಪತ್ನಿ ಹಾಗೂ ಮಹಾಭಾರತದಲ್ಲಿ ಕಂಡುಬರುವ ಅತಿ ಸುಂದರವಾದ ಮಹಿಳೆ ಎಂಬುದು ಮಾತ್ರ ಎಲ್ಲರಿಗೂ ಗೊತ್ತಿರುವ ವಿಷಯವೇ. ಇಷ್ಟಕ್ಕೂ ದ್ರೌಪದಿಯ ಬಗ್ಗೆ ಮಹಾಭಾರತದಲ್ಲೇನಿದೆ? ದ್ರೌಪದಿ ಯಾರು? ಆಕೆ ಜನಿಸಿದ್ದೇಗೆ? ಪ್ರಪಂಚದಾದ್ಯಂತ ದ್ರೌಪದಿಗಿರುವ ದೇವಾಲಯಗಳೆಷ್ಟು? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳೊಂದಿಗೆ ದ್ರೌಪದಿಯ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಯುವ ಪ್ರಯತ್ನ ಮಾಡೋಣ. ದ್ರೌಪದಿ ಹೆಸರಿನ ಅರ್ಥ ದ್ರುಪದನ ಮಗಳು. ದ್ರುಪದ ಎಂದರೆ ಪಿಲ್ಲರ್, ಸ್ತಂಭ ಎಂದರ್ಥ. ಇನ್ನು ದ್ರೌಪದಿಗಿರುವ ಇತರೆ ಹೆಸರುಗಳು ಹಾಗೂ ಅದರ ಅರ್ಥಗಳು ಸಹ ತಿಳಿಯೋಣ. ಕೃಷ್ಣ ಅಂದರೆ ಕಪ್ಪು ಚರ್ಮದವಳು, ಪಾಂಚಾಲಿ ಅಂದರೆ ಪಾಂಚಾಲ ದೇಶದವಳು, ಯಜ್ಞಸೇನಿ ಅಂದರೆ ಯಜ್ಞಗುಂಡದಿಂದ ಜನಿಸಿದವಳು, ದ್ರುಪದ ಕನ್ಯೆ ಅಂದರೆ ದ್ರುಪದನ ಕನ್ಯೆ ಮಗಳು, ಸೈರಂಧ್ರಿ ಅಂದರೆ ಒಳ್ಳೆಯ ಕೆಲಸದವಳು. ಈ ಹೆಸರು ವಿರಾಟ ರಾಜ್ಯದಲ್ಲಿದ್ದಾಗ ಬಂದಿರುವುದು. ಪರ್ಸತಿ ಅಂದರೆ ಪರ್ಸತನ ಮೊಮ್ಮಗಳು, ನಿತ್ಯ ಯೌವನಿ ಅಂದರೆ ಸದಾಕಾಲ ಯೌವನವಾಗಿಯೇ ಉಳಿಯುವವಳು, ಮಾಲಿನಿ ಅಂದರೆ ಪರಿಮಳ ಸುವಾಸನೆ ಬೀರುವವಳು, ಪಂಚವಲ್ಲಭ ಅಂದರೆ ಪಂಚಪಾಂಡವರ ನೆಚ್ಚಿನವಳು, ಪಾಂಡುಶರ್ಮಿಳ ಅಂದರೆ ಪಾಂಡು ಮಹಾರಾಜನ ಸೊಸೆ. ಈಗ ದ್ರೌಪದಿಯ ಜನನದ ಬಗ್ಗೆ ತಿಳಿಯೋಣ. ಮಹಾಭಾರತದ ಪ್ರಕಾರ ದ್ರೋಣಾಚಾರ್ಯರು ತನ್ನ ಗುರುದಕ್ಷಿಣೆಗಾಗಿ ದ್ರುಪದನನ್ನು ಬಂಧಿಸಿ ತರುವಂತೆ ತನ್ನ ಶಿಷ್ಯರಿಗೆ ಹೇಳುತ್ತಾರೆ. ಅದೇ ಕಾರಣದಿಂದ ಅರ್ಜುನ ದ್ರುಪದನನ್ನು ಬಂಧಿಸಿ ದ್ರೋಣರಿಗೊಪ್ಪಿಸುತ್ತಾನೆ. ದ್ರೋಣಾಚಾರ್ಯರು ದ್ರುಪದನ ಅರ್ಧ ರಾಜ್ಯ ಕಿತ್ತುಕೊಂಡು ಪ್ರಾಣಭಿಕ್ಷೆ ಕೊಟ್ಟು ಕಳಿಸುತ್ತಾರೆ. ಅದರಿಂದ ದ್ರೋಣಾಚಾರ್ಯರ ಮೇಲೆ ಸೇಡು ತೀರಿಸಿಕೊಳ್ಳಲು ದ್ರುಪದ ಪುತ್ರಕಾಮೇಷ್ಟಿ ಯಾಗ ಆಚರಿಸುತ್ತಾನೆ. ಆ ಯಾಗದ ಕೊನೆಯಲ್ಲಿ ಹೋಮಗುಂಡದೊಳಗಿನಿಂದ ದೃಷ್ಟದ್ಯುಮ್ನ ಹಾಗೂ ದ್ರೌಪದಿ ಹೊರಬರುತ್ತಾರೆ. ದ್ರೌಪದಿ ಹೊರಬಂದ ಕೂಡಲೇ ಆಕಾಶವಾಣಿ ಈ ರೀತಿ ಹೇಳುತ್ತದೆ: ಈಕೆಯ ಕಾರಣದಿಂದಲೇ ಭರತ ವಂಶದಲ್ಲಿ ಧರ್ಮ ಪುನರ್ಸ್ಥಾಪಿತವಾಗುತ್ತದೆ ಎನ್ನುತ್ತದೆ ಆಕಾಶವಾಣಿ. ದ್ರೌಪದಿ ದ್ವಾಪರ ಯುಗದಲ್ಲಿಯೇ ಅತಿ ಸುಂದರವಾದ ಮಹಿಳೆ ಎಂದು ಹೇಳಲಾಗುತ್ತದೆ. ಆಕೆಯನ್ನು ಮಹಾಭಾರತದಲ್ಲಿ ಕಪ್ಪನೆ ಮೈಬಣ್ಣ, ಕಮಲದಂತಹ ಕಣ್ಣುಗಳು, ಸುಂದರವಾದ ಅರ್ಧ ಚಂದ್ರಾಕೃತಿಯ ಉಗುರುಗಳು, ಕಪ್ಪಗಿನ ಗುಂಗುರು ತಲೆಗೂದಲು, ನೀಲಿ ತಾವರೆಯಂತಹ ಸುಗಂಧ ಬೀರುವವಳೆಂದು ವರ್ಣಿಸಲಾಗಿದೆ. ದ್ರುಪದ ದ್ರೌಪದಿಯನ್ನು ಅರ್ಜುನನಿಗೆ ಕೊಟ್ಟು ವಿವಾಹವಾಗಿಸೋಣವೆಂದು ತೀರ್ಮಾನಿಸುತ್ತಾನೆ. ಆದರೆ ಪಾಂಡವರು ಲಕ್ಷಗೃಹದಲ್ಲಿ ಮೃತಪಟ್ಟಿದ್ದಾರೆಂಬ ವಿಷಯ ಕೇಳಿದ ನಂತರ ವಿಧಿ ಇಲ್ಲದೆ ದ್ರೌಪದಿಗೆ ಸ್ವಯಂವರ ಸಿದ್ಧಪಡಿಸುತ್ತಾನೆ. ಆ ಸ್ವಯಂವರದ ಷರತ್ತೇನೆಂದರೆ, ಮೇಲೆ ಸುತ್ತುತ್ತಿರುವ ಮೀನಿನ ಕಣ್ಣಿಗೆ ಕೆಳಗೆ ನೀರಿನೊಳಗೆ ಕಾಣುತ್ತಿರುವ ಅದರ ಪ್ರತಿಬಿಂಬ ನೋಡಿ ಬಾಣ ಪ್ರಯೋಗಿಸಬೇಕು. ಆ ಸ್ವಯಂವರಕ್ಕೆ ಭಾಗವಹಿಸಿದ ಮಹಾನ್ ಮಹಾನ್ ಪರಾಕ್ರಮಿಗಳಿಂದ ಕೂಡ ಷರತ್ತನ್ನು ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಕೊನೆಯಲ್ಲಿ ಅರ್ಜುನ ಬ್ರಾಹ್ಮಣನಂತೆ ಬಂದು ಸ್ವಯಂವರ ಗೆಲ್ಲುತ್ತಾನೆ. ಅಲ್ಲಿಂದ ಈ ಸಿಹಿ ಸುದ್ದಿ ಕುಂತಿಗೆ ಹೇಳಲು ದ್ರೌಪದಿಯ ಕೈ ಹಿಡಿದು ಕರೆದೋಗುತ್ತಾನೆ ಅರ್ಜುನ. ಅವನು ಸಂತೋಷದಿಂದ, ಅಮ್ಮ ನೋಡು ನಾನೇನು ತಂದಿದ್ದೇನೆಂದು ಜೋರಾಗಿ ಕೂಗಿ ಹೇಳುತ್ತಾನೆ. ಆದರೆ ಕುಂತಿ ಯಾವುದೋ ತಿನ್ನುವ ಪದಾರ್ಥವೆಂದು ತಪ್ಪಾಗಿ ತಿಳಿದುಕೊಂಡು ನಿನ್ನ ಸಹೋದರರೊಂದಿಗೆ ಸಮಾನವಾಗಿ ಹಂಚಿಕೋ ಎಂದು ಹೇಳುತ್ತಾಳೆ. ಇದೇ ಕಾರಣದಿಂದ ತಾಯಿಯ ಮಾತು ಧಿಕ್ಕರಿಸಲಾಗದೆ ಪಂಚ ಪಾಂಡವರು ಒಂದು ಒಪ್ಪಂದದ ಮೇರೆಗೆ ದ್ರೌಪದಿಯನ್ನು ವಿವಾಹವಾಗುತ್ತಾರೆ. ಆ ಒಪ್ಪಂದವೇನೆಂದರೆ, ದ್ರೌಪದಿ ಒಂದೊಂದು ವರ್ಷ ಒಬ್ಬೊಬ್ಬ ಪಾಂಡವನೊಂದಿಗೆ ಹೆಂಡತಿಯಾಗಿರುತ್ತಾಳೆ. ಆ ರೀತಿ ಅವಳೊಬ್ಬರ ಹೆಂಡತಿಯಾಗಿರುವಾಗ ಮಿಕ್ಕ 4 ಪಾಂಡವರು ಆಕೆಗೆ ತೊಂದರೆ ಕೊಡುವಂತಿಲ್ಲ. ಆ ರೀತಿ ಆಕೆ ಇರುವ ಕೋಣೆಯೊಳಗೆ ಬಂದರೆ 1 ವರ್ಷ ವನವಾಸಕ್ಕೋಗಬೇಕು. ಅದೇ ಅವರ ಷರತ್ತಾಗಿತ್ತು. ಅದರ ನಂತರ ಅರ್ಜುನ ಯುಧಿಷ್ಠಿರ ಹಾಗೂ ದ್ರೌಪದಿಯ ಕೋಣೆಯೊಳಗೆ ಹೋಗುವುದು, ಅಲ್ಲಿಂದ ಅವನ ವನವಾಸ, ಇತರೆ ವಿವಾಹಗಳು, ಇವೆಲ್ಲವೂ ನಮಗೆ ತಿಳಿದಿರುವುದೇ. ಇದು ದ್ರೌಪದಿಯ ಕಥೆಯಾದ್ದರಿಂದ ನಾವು ಕೇವಲ ಆಕೆಯ ಬಗ್ಗೆ ಮಾತ್ರವೇ ಚರ್ಚಿಸೋಣ. ದ್ರೌಪದಿ 5 ಜನ ಪುತ್ರರಿಗೆ ಜನ್ಮ ಕೊಡುತ್ತಾಳೆ. ಅವರನ್ನು ಉಪಪಾಂಡವರೆಂದು ಕರೆಯಲಾಗುತ್ತಿತ್ತು. ಯುಧಿಷ್ಠಿರನಿಂದ ಪ್ರತಿವಿಂಧ್ಯ, ಭೀಮನಿಂದ ಸುತಸೋಮ, ಅರ್ಜುನನಿಂದ ಶ್ರುತಕರ್ಮ, ನಕುಲನಿಂದ ಸಾತಾನಿಕ, ಸಹದೇವನಿಂದ ಶ್ರುತಸೇನ ಎಂಬ 5 ಪುತ್ರರಿಗೆ ಜನ್ಮ ಕೊಡುತ್ತಾಳೆ ದ್ರೌಪದಿ. ಆದರೆ ದುರದೃಷ್ಟವಶಾತ್ ಆ 5 ಜನ ಪುತ್ರರನ್ನು ಕುರುಕ್ಷೇತ್ರ ಯುದ್ಧದ 18ನೇ ದಿನ ರಾತ್ರಿ ಅಶ್ವತ್ಥಾಮ ಕೊಂದು ಬಿಡುತ್ತಾನೆ. ಪಾಂಡವರು ಲಕ್ಷಗೃಹದಲ್ಲಿ ಮೃತಪಟ್ಟಿದ್ದಾರೆಂಬ ಸುದ್ದಿ ಬಂದ ಕೂಡಲೇ ದುರ್ಯೋಧನನನ್ನು ಹಸ್ತಿನಾಪುರಕ್ಕೆ ಚಕ್ರವರ್ತಿಯಾಗಿ ನೇಮಿಸಲಾಗಿತ್ತು. ಆದರೆ ಪಾಂಡವರು ಬದುಕಿದ್ದಾರೆಂಬ ಸುದ್ದಿ ತಿಳಿದ ದುರ್ಯೋಧನನ ಹೃದಯ ನುಚ್ಚು ನೂರಾಯಿತು. ಇನ್ನು ಪಾಂಡವರು ಬದುಕಿದ್ದಾರೆಂದು ತಿಳಿದ ನಂತರ ರಾಜ್ಯವನ್ನು 2 ಭಾಗಗಳಾಗಿ ಧೃತರಾಷ್ಟ್ರ ವಿಂಗಡಿಸಿ ಯಾವುದಕ್ಕೂ ಕೆಲಸಕ್ಕೆ ಬಾರದ ಕಾಂಡವ ಪ್ರಸ್ಥವನ್ನು ಪಾಂಡವರಿಗೆ ಕೊಟ್ಟು ಹಸ್ತಿನಾಪುರವನ್ನು ದುರ್ಯೋಧನನಿಗೆ ಹಂಚುತ್ತಾರೆ. ಆದರೆ ಕೃಷ್ಣ ಪರಮಾತ್ಮರ ಸಹಾಯದಿಂದ ಕಾಂಡವ ಪ್ರಸ್ಥವನ್ನು ಇಂದ್ರಪ್ರಸ್ಥವಾಗಿ ಬದಲಾಯಿಸಿಕೊಳ್ಳುತ್ತಾರೆ ಪಾಂಡವರು. ಇಂದ್ರಪ್ರಸ್ಥಕ್ಕೆ ಚಕ್ರವರ್ತಿಯಾಗಿ ಅನೇಕ ರಾಜ್ಯಗಳನ್ನು ಆಕ್ರಮಿಸಿ ರಾಜಸೂಯ ಯಜ್ಞ ಪ್ರಾರಂಭಿಸುತ್ತಾರೆ ಪಾಂಡವರು. ಇಲ್ಲಿ ಅನೇಕರಿಗೆ ತಿಳಿಯದ ವಿಷಯವೇನೆಂದರೆ, ದ್ರೌಪದಿ ಒಬ್ಬ ಮಹಾರಾಣಿಯಾಗಿ ಖಜಾನೆಯ ಜವಾಬ್ದಾರಿ ಹಾಗೂ ಪ್ರಜೆಗಳ ಕಷ್ಟವನ್ನು ಬಗೆಹರಿಸುವ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಿದ್ದಳು. ಬಿಡುವಿಲ್ಲದೆ ರಾಜ್ಯಕ್ಕಾಗಿ ದುಡಿಯುತ್ತಿದ್ದಳು ದ್ರೌಪದಿ. ಈ ವಿಷಯ ಪಾಂಡವರ ವನವಾಸದ ಸಮಯದಲ್ಲಿ ಸತ್ಯಭಾಮ ಹಾಗೂ ಶ್ರೀಕೃಷ್ಣನ ನಡುವೆ ನಡೆದ ಸಂಭಾಷಣೆಯಲ್ಲಿ ತಿಳಿಸಲಾಗಿದೆ. ಸತ್ಯಭಾಮ ದ್ರೌಪದಿ ನನಗಿಂತಲೂ ಒಬ್ಬ ಅದ್ಭುತವಾದ ಮಹಾರಾಣಿ ಎಂದು ಕೃಷ್ಣನ ಬಳಿ ಹೊಗಳುತ್ತಾಳೆ. ಇನ್ನು ರಾಜಸೂಯ ಯಜ್ಞಕ್ಕೆ ಆಗಮಿಸಿದ ದುರ್ಯೋಧನನನ್ನು ಮಾಯಾಸಭೆಗೆ ಕಳಿಸುತ್ತಾರೆ ಪಾಂಡವರು. ಅಲ್ಲಿ ಕೊಳದೊಳಗೆ ಜಾರಿ ಬಿದ್ದ ದುರ್ಯೋಧನನನ್ನು ನೋಡಿ ಅಂಧಸ್ಯ ಪುತ್ರ ಅಂಧಃ ಅಂದರೆ ಕುರುಡನ ಮಗನೂ ಕುರುಡನೇ ಎಂದು ದ್ರೌಪದಿ ಹೀಯಾಳಿಸಿ ನಕ್ಕಂತೆ ಕೆಲವು ಮಹಾಭಾರತ ಪುಸ್ತಕಗಳು, ಸಿನಿಮಾಗಳು, ಸೀರಿಯಲ್ಗಳಲ್ಲಿ ತಿಳಿಸಲಾಗಿದೆ. ಆದರೆ ವ್ಯಾಸ ಮಹಾಭಾರತದ ಪ್ರಕಾರ ಈ ಕತೆ ಸ್ವಲ್ಪ ಬದಲಾಗಿರುತ್ತದೆ. ದುರ್ಯೋಧನ ಕೊಳದೊಳಗೆ ಜಾರಿ ಬಿದ್ದಾಗ ಅರ್ಜುನ, ಭೀಮ, ನಕುಲ ಹಾಗೂ ಸಹದೇವ ನಕ್ಕಂತೆ ಬರೆದಿದ್ದಾರೆ. ದ್ರೌಪದಿಯ ಪಾತ್ರ ಅಲ್ಲೆಲ್ಲೂ ಕಾಣಿಸುವುದಿಲ್ಲ. ಇನ್ನು ಇಂದ್ರಪ್ರಸ್ಥದಿಂದ ಅವಮಾನಗೊಂಡು ಹಸ್ತಿನಾಪುರಕ್ಕೆ ಹಿಂದಿರುಗಿದ ದುರ್ಯೋಧನ ಪಾಂಡವರ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ತೀರ್ಮಾನಿಸುತ್ತಾನೆ. ಅವನ ಮೊದಲ ಆಶಯವೇ ಪಾಂಡವರ ಸಂಪತ್ತನ್ನು ಕಸಿದುಕೊಳ್ಳುವುದು. ಅಲ್ಲಿಂದ ಹಿಂದಿರುಗಿದ ದುರ್ಯೋಧನ ಧೃತರಾಷ್ಟ್ರನೊಂದಿಗೆ ದ್ರೌಪದಿಯ ಬಗ್ಗೆ, ಅಪ್ಪ, ಆ ಯಜ್ಞಸೇನಿ ಅವಳ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೂ ಮುಂಚೆ ಪ್ರತಿದಿನ ರಾಜ್ಯದಲ್ಲಿರುವ ಪ್ರತಿಯೊಬ್ಬನೂ ಆಹಾರ ಸೇವಿಸಿದನಾ ಎಂದು ನೋಡಿ ಎಲ್ಲರ ಹೊಟ್ಟೆ ತುಂಬಿದ ಮೇಲೆಯೇ ಅವಳು ಊಟ ಸೇವಿಸುತ್ತಾಳೆ. ಅವಳು ನಿಜವಾದ ಮಹಾರಾಣಿ ಎಂದು ಧೃತರಾಷ್ಟ್ರನ ಬಳಿ ಹೇಳುತ್ತಾನೆ ದುರ್ಯೋಧನ. ಅದರ ನಂತರ ಇಂದ್ರಪ್ರಸ್ಥದಲ್ಲಿ ಅವನಿಗೆ ನಡೆದ ಅವಮಾನದ ಬಗ್ಗೆ ಹೇಳುತ್ತಾನೆ. ಅದರೊಂದಿಗೆ ದ್ರೌಪದಿ ಸಹ ಅವನನ್ನು ನೋಡಿ ನಕ್ಕಂತೆ ದುರ್ಯೋಧನ ಹೇಳುತ್ತಾನೆ. ಆದರೆ ನಿಜಕ್ಕೆ ವಿಷಯವನ್ನು ಇನ್ನಷ್ಟು ಗಂಭೀರಗೊಳಿಸಲು ಮಾತ್ರ ದ್ರೌಪದಿಯ ಹೆಸರನ್ನು ಸೇರಿಸುತ್ತಾನೆ ದುರ್ಯೋಧನ. ಆದರೆ ನಂತರದ ಮಹಾಭಾರತಗಳಲ್ಲಿ ರಚಯಿತರು ಪಾಂಡವರ ಹೆಸರನ್ನು ಸಂಪೂರ್ಣವಾಗಿ ಅಳಿಸಿ ಕೇವಲ ದ್ರೌಪದಿ ಮಾತ್ರವೇ ನಕ್ಕಂತೆ ಚಿತ್ರೀಕರಿಸಿದ್ದಾರೆ. ಇನ್ನು ಮಹಾಭಾರತದಲ್ಲಿ ಅತಿ ಮುಖ್ಯವಾದ ಘಟ್ಟ ಪಗಡೆಯಾಟ. ಈ ಆಟವೇ ಕುರುಕ್ಷೇತ್ರ ಯುದ್ಧಕ್ಕೆ ಮೂಲ ಕಾರಣ. ದುರ್ಯೋಧನ ತನ್ನ ಮಾವ ಶಕುನಿಯೊಂದಿಗೆ ಸೇರಿ ಪಗಡೆಯಾಟವಾಡಿ ಪಾಂಡವರ ರಾಜ್ಯ ಗೆಲ್ಲಲು ಸಂಚು ರೂಪಿಸುತ್ತಾನೆ. ಶಕುನಿಯ ಬಳಿ ಅವನು ಕೇಳಿದ ಅಂಕಿಗಳು ಬೀಳುವಂತಹ ಪಗಡೆಗಳಿತ್ತು. ಆ ಪಗಡೆಗಳನ್ನು ಶಕುನಿಯ ತಂದೆಯ ಮೂಳೆಗಳಿಂದ ತಯಾರಿಸಿದಂತೆ ಕೆಲವು ಕತೆಗಳು ಪ್ರಚಾರದಲ್ಲಿದೆ. ಆದರೆ ವ್ಯಾಸ ಮಹಾಭಾರತದಲ್ಲಿ ಈ ಬಗ್ಗೆ ಎಲ್ಲಿಯೂ ಪ್ರಸ್ತಾಪಿಸಲಿಲ್ಲ. ಇನ್ನು ಆಟದ ಮೊದಲನೇ ಸುತ್ತಿನಲ್ಲಿ ಯುಧಿಷ್ಠಿರ ರಾಜ್ಯ, ಸಂಪತ್ತು, ಹಣ ಎಲ್ಲವೂ ಕಳೆದುಕೊಳ್ಳುತ್ತಾನೆ. ಎರಡನೇ ಸುತ್ತಿನಲ್ಲಿ ಅರ್ಜುನ, ಭೀಮ, ನಕುಲ ಹಾಗೂ ಸಹದೇವನನ್ನು ಕಳೆದುಕೊಳ್ಳುತ್ತಾನೆ. ಮೂರನೇ ಸುತ್ತಿನಲ್ಲಿ ತನ್ನನ್ನು ತಾನು ಪಣಕ್ಕಿಟ್ಟುಕೊಂಡು ಸೋತು ಹೋಗುತ್ತಾನೆ. ಆದರೂ ಸಹ ದುರ್ಯೋಧನನಿಗೆ ತೃಪ್ತಿಯಾಗುವುದಿಲ್ಲ. ಯುಧಿಷ್ಠಿರ, ನೀನಿನ್ನೂ ಸಂಪೂರ್ಣವಾಗಿ ಸೋತು ಹೋಗಿಲ್ಲ. ದ್ರೌಪದಿಯನ್ನು ಪಣಕ್ಕಿಟ್ಟು ಗೆದ್ದರೆ ಈಗ ನೀನು ಕಳೆದುಕೊಂಡಿರುವುದೆಲ್ಲವೂ ಮತ್ತೆ ಗೆಲ್ಲಬಹುದೆಂದು ಪ್ರಚೋದಿಸುತ್ತಾನೆ ದುರ್ಯೋಧನ. ದುರ್ಯೋಧನನಿಂದ ಪ್ರಚೋದಿಸಲ್ಪಟ್ಟ ಯುಧಿಷ್ಠಿರ ಸ್ವಲ್ಪವೂ ಯೋಚಿಸುವುದಿಲ್ಲ. ದ್ರೌಪದಿಯಿಂದ ತಾನು ಕಳೆದುಕೊಂಡಿರುವುದನ್ನೆಲ್ಲ ಮತ್ತೆ ಗೆಲ್ಲಬಹುದೆಂದು ಯೋಚಿಸಿ ದ್ರೌಪದಿಯನ್ನು ಪಣಕ್ಕಿಡುತ್ತಾನೆ ಯುಧಿಷ್ಠಿರ. ಯುಧಿಷ್ಠಿರನ ಕಾರ್ಯ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಮತ್ತೆ ಶಕುನಿಯೇ ಆಟ ಗೆಲ್ಲುತ್ತಾನೆ. ಈಗ ದ್ರೌಪದಿ ದುರ್ಯೋಧನನ ದಾಸಿ ಎಂಬ ವಿಷಯ ಕೇಳಿದ ದ್ರೌಪದಿ ಆಘಾತಗೊಳ್ಳುತ್ತಾಳೆ. ಅವಳನ್ನು ಸಭೆಗೆ ಕರೆತರಲು ಬಂದ ಸೇವಕನ ಬಳಿ ದ್ರೌಪದಿ, ಯುಧಿಷ್ಠಿರ ತನ್ನನ್ನು ತಾನು ಸೋತ ಬಳಿಕ ನನ್ನನ್ನು ಪಣಕ್ಕಿಡುವ ಅಧಿಕಾರ ಅವನಿಗಿಲ್ಲವೆಂದು ಪ್ರಶ್ನಿಸುತ್ತಾಳೆ. ಆ ಮಾತಿನಿಂದ ಕೋಪಗೊಂಡ ದುರ್ಯೋಧನ ದ್ರೌಪದಿಯನ್ನು ಬಲವಂತವಾಗಿ ಸಭೆಗೆ ಎಳೆತರುವಂತೆ ದುಶ್ಯಾಸನನನ್ನು ಕಳಿಸುತ್ತಾನೆ. ದುಶ್ಯಾಸನ ದ್ರೌಪದಿಯ ಕೂದಲಿಡಿದು ಸಭೆಗೆ ಎಳೆತರುತ್ತಾನೆ. ಇದನ್ನು ನೋಡಿ ಕೋಪಗೊಂಡ ಭೀಮ ದುಶ್ಯಾಸನನ ಕೈ ಕತ್ತರಿಸಲು ಹೋಗುತ್ತಾನೆ. ಆದರೆ ಯುಧಿಷ್ಠಿರ ಅವನನ್ನು ತಡೆಯುತ್ತಾನೆ. ಸಭೆಗೆ ಬಂದ ದ್ರೌಪದಿ ಅಲ್ಲಿರುವ ಎಲ್ಲಾ ಹಿರಿಯರಿಗೆ ಅನೇಕ ಪ್ರಶ್ನೆಗಳನ್ನು ಪದೇ ಪದೇ ಕೇಳುತ್ತಾಳೆ. ಯುಧಿಷ್ಠಿರನಿಗೆ ತನ್ನನ್ನು ಪಣಕ್ಕಿಡುವ ಅಧಿಕಾರವಿಲ್ಲವೆಂದು ಎಷ್ಟೋ ವಾದಿಸುತ್ತಾಳೆ. ಅದೇ ಸಮಯದಲ್ಲಿ ಪಾಂಡವರಿಗೆ ಇನ್ನಷ್ಟು ಹೊಟ್ಟೆ ಉರಿಸಲು ದುರ್ಯೋಧನ ತನ್ನ ತೊಡೆ ತೋರಿಸಿ ದ್ರೌಪದಿಯನ್ನು ಅವನ ತೊಡೆಯ ಮೇಲೆ ಕುಳಿತುಕೊಳ್ಳುವಂತೆ ಹೇಳುತ್ತಾನೆ. ಅದನ್ನು ಕೇಳಿದ ಭೀಮ ಆಗ್ರಹದಿಂದ, ದುರ್ಯೋಧನ, ದ್ರೌಪದಿಯನ್ನು ತೊಡೆಯ ಮೇಲೆ ಕುಳಿತುಕೋ ಎಂದ ನಿನ್ನ ತೊಡೆ ಮುರಿಯುತ್ತೇನೆ. ಅದು ಸಾಧ್ಯವಾಗಲಿಲ್ಲವೆಂದರೆ 7 ಜನ್ಮಗಳ ಕಾಲ ನಿನ್ನ ದಾಸನಾಗಿರುತ್ತೇನೆ ಎಂದು ಸಭೆಯಲ್ಲಿ ಪ್ರತಿಜ್ಞೆ ಮಾಡುತ್ತಾನೆ ಭೀಮ. ಇದೇ ಸಮಯದಲ್ಲಿ ದುರ್ಯೋಧನನ ಸಹೋದರನಾದ ವಿಕರ್ಣ ದ್ರೌಪದಿಯ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಸಭೆಯಲ್ಲಿ ಕೇಳುತ್ತಾನೆ. ಯುಧಿಷ್ಠಿರ ಮೊದಲು ತನ್ನನ್ನು ತಾನು ಪಗಡೆಯಾಟದಲ್ಲಿ ಸೋತಿದ್ದರಿಂದ ಮಹಾರಾಣಿಯಾದ ದ್ರೌಪದಿಯನ್ನು ಪಣಕ್ಕಿಡುವ ಅಧಿಕಾರ ಯುಧಿಷ್ಠಿರನಿಗಿಲ್ಲ. ಅದು ಮಾತ್ರವಲ್ಲದೆ ಒಂದು ಹೆಣ್ಣು ಯಾರಿಗೂ ದಾಸಿಯಲ್ಲ. ಅವಳನ್ನು ಪಣಕ್ಕಿಡುವ ಅಧಿಕಾರ ಗಂಡ, ತಂದೆ, ಕೊನೆಗೆ ದೇವರಿಗೂ ಇಲ್ಲವೆಂದು ಶಾಸ್ತ್ರಗಳು ಹೇಳುತ್ತವೆ ಎಂದು ವಾದಿಸುತ್ತಾನೆ ವಿಕರ್ಣ. ವಿಕರ್ಣನ ಮಾತುಗಳನ್ನು ಕೇಳಿ ಕೋಪಗೊಂಡ ಕರ್ಣ, ಯುಧಿಷ್ಠಿರ ಯಾವಾಗ ತನ್ನನ್ನು ತಾನು ಸೋತನೋ ಆಗಲೇ ಅವನಿಗೆ ಸಂಬಂಧಿಸಿದವರೆಲ್ಲರೂ ನಮ್ಮ ದಾಸರೇ ಆಗುತ್ತಾರೆ. ಆದರೆ ದುರ್ಯೋಧನ ಒಳ್ಳೆಯವನಾದ್ದರಿಂದ ಮತ್ತೆ ಪಾಂಡವರಿಗೆ ಗೆಲ್ಲಲು ಒಂದು ಅವಕಾಶ ಕೊಟ್ಟಿದ್ದಾನೆ. ಅದೇ ದ್ರೌಪದಿಯನ್ನು ಪಣಕ್ಕಿಡುವ ಅವಕಾಶ. 5 ಪುರುಷರೊಂದಿಗೆ ಸಂಸಾರ ನಡೆಸುತ್ತಿರುವ ಅವಳು ಒಬ್ಬ ವೇಶ್ಯೆ. ಅವಳನ್ನು ಬೆತ್ತಲೆಯಾಗಿ ಸಭೆಗೆ ಎಳೆತಂದರೂ, ಬಟ್ಟೆ ಧರಿಸಿ ಸಭೆಗೆ ಎಳೆತಂದರೂ ಆಶ್ಚರ್ಯವೇನೂ ಇಲ್ಲ. ದ್ರೌಪದಿಯನ್ನು ನಿರ್ವಸ್ತ್ರವಾಗಿಸೆಂದು ದುಶಾಸನನಿಗೆ ಹೇಳುತ್ತಾನೆ ಕರ್ಣ. ಆ ಸಮಯದಲ್ಲಿ ಪಾಂಡವರ ಸಮೇತ ಯಾರೂ ದ್ರೌಪದಿಯನ್ನು ರಕ್ಷಿಸಲು ಬರದಿದ್ದಾಗ ಅವಳು ಶ್ರೀಕೃಷ್ಣ ಪರಮಾತ್ಮರನ್ನು ರಕ್ಷಿಸುವಂತೆ ದುಶಾಸನ ಅವಳ ಸೀರೆಯನ್ನು ಎಷ್ಟೇ ಎಳೆದರೂ ಶ್ರೀಕೃಷ್ಣನ ಅನುಗ್ರಹದಿಂದ ದ್ರೌಪದಿಯ ಮೈಮೇಲಿನ ಬಟ್ಟೆ ಕಡಿಮೆಯಾಗುವುದಿಲ್ಲ. ದುಶಾಸನ ಸುಸ್ತಾಗಿ ಕೆಳಗೆ ಬಿದ್ದು ಹೋಗುತ್ತಾನೆ. ಇದೇ ಸಮಯದಲ್ಲಿ ಭೀಮ ದುಶಾಸನನ ಎದೆ ಸೀಳಿ ಅವನ ರಕ್ತ ಕುಡಿಯುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. ಒಂದು ವೇಳೆ ತನ್ನ ಪ್ರತಿಜ್ಞೆ ಪೂರೈಸದಿದ್ದಲ್ಲಿ ಅವನು ಸ್ವರ್ಗದಲ್ಲಿ ತನ್ನ ಪಿತೃದೇವತೆಗಳನ್ನು ಭೇಟಿಯಾಗುವುದಿಲ್ಲವೆಂದು ಶಪಥ ಮಾಡುತ್ತಾನೆ. ಆ ಇಡೀ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ತಪ್ಪೆಂದು ವಾದಿಸುವವರು ಕೇವಲ ವಿಕರ್ಣ ಹಾಗೂ ಯುಯುತ್ಸು ಮಾತ್ರ. ಅದೇ ಸಭೆಯಲ್ಲಿ ವಿದುರ ದುರ್ಯೋಧನನನ್ನು ವಿಷಸರ್ಪ ಹಾಗೂ ರಾಕ್ಷಸ ಎಂದು ಕರೆಯುತ್ತಾರೆ. ಆದರೆ ಅವರ ಮಾತಿಗೆ ಯಾರೂ ಹೆಚ್ಚು ಪ್ರಾಮುಖ್ಯತೆ ಕೊಡದ ಕಾರಣ ಮೌನವಾಗಿ ಕುಳಿತುಕೊಳ್ಳುತ್ತಾರೆ ವಿದುರ. ಮತ್ತೆ ಕರ್ಣ ಸುಮ್ಮನಿರದೆ ಕೆಲ ಸೇವಕಿಯರನ್ನು ಕರೆದು ದ್ರೌಪದಿಯನ್ನು ಸೇವಕಿಯಿರುವ ಭವನಕ್ಕೆ ಕರೆದೋಗುವಂತೆ ಆದೇಶಿಸಿ ದ್ರೌಪದಿಯೊಂದಿಗೆ, ಪಾಂಚಾಲಿ, ಈಗಲಾದರೂ ಯುಧಿಷ್ಠಿರನಂತೆ ನಿನ್ನನ್ನು ಅಡವಿಡುವ ಗಂಡನನ್ನಲ್ಲದೆ ಒಬ್ಬ ಒಳ್ಳೆಯವನನ್ನು ಗಂಡನಾಗಿ ಆರಿಸಿಕೋ ಎನ್ನುತ್ತಾನೆ ಕರ್ಣ. ಆಗ ಗಾಂಧಾರಿ ಮಧ್ಯೆ ಪ್ರವೇಶಿಸಿ ಅವರ ಮಕ್ಕಳು ಮಾಡುತ್ತಿರುವ ತಪ್ಪನ್ನು ಈಗಲಾದರೂ ನಿಲ್ಲಿಸುವಂತೆ ಧೃತರಾಷ್ಟ್ರನೊಂದಿಗೆ ಹೇಳುತ್ತಾಳೆ. ಕೆಟ್ಟದ್ದು ನಡೆಯುವ ಸೂಚನೆಯಾಗುತ್ತಿದ್ದಂತೆ ಧೃತರಾಷ್ಟ್ರ ಹೆದರಿ ದ್ರೌಪದಿಯ ಬಳಿ 3 ವರಗಳನ್ನು ಬೇಡುವಂತೆ ಹೇಳುತ್ತಾರೆ. ದ್ರೌಪದಿ ಮೊದಲನೆಯ ವರವಾಗಿ, ನನ್ನ ಗಂಡ ಯುಧಿಷ್ಠಿರನನ್ನು ದಾಸತ್ವದಿಂದ ವಿಮುಕ್ತಿಗೊಳಿಸಿ, ಆಗ ನನ್ನ ಮಗ ಪ್ರತಿವಿಂದ್ಯ ನಾಳೆ ರಾಜನಾದಾಗ ಅವನನ್ನು ಯಾರೂ ದಾಸನ ಪುತ್ರನೆಂದು ಕರೆಯುವುದಿಲ್ಲ. 2ನೇ ವರವಾಗಿ, ಪಾಂಡವರನ್ನೆಲ್ಲ ದಾಸತ್ವದಿಂದ ವಿಮುಕ್ತಿಗೊಳಿಸಿ ಅವರ ಅಸ್ತ್ರಶಸ್ತ್ರಗಳನ್ನು ಹಿಂದಿರುಗಿಸಿ ಎನ್ನುತ್ತಾಳೆ. 3ನೇ ವರ ಕೇಳುವಂತೆ ಧೃತರಾಷ್ಟ್ರ ಹೇಳಿದಾಗ ಒಬ್ಬ ಕ್ಷತ್ರಿಯ ಮಹಿಳೆ ಕೇವಲ 2 ವರಗಳನ್ನು ಮಾತ್ರವೇ ಕೇಳಬೇಕು, 3 ವರಗಳು ಅತ್ಯಾಸೆಯಾಗುತ್ತದೆ ಎಂದು ಹೇಳುತ್ತಾಳೆ. ಧೃತರಾಷ್ಟ್ರ ಅದರೊಂದಿಗೆ ಅವರ ಸಂಪತ್ತು, ಸಾಮ್ರಾಜ್ಯ ಎಲ್ಲವೂ ಸಹ ಹಿಂದಿರುಗಿಸಿ ಇಂದ್ರಪ್ರಸ್ಥಕ್ಕೆ ಹೊರಡಲು ಅನುಮತಿ ನೀಡುತ್ತಾರೆ. ಆ ಸನ್ನಿವೇಶ ನೋಡಿದ ಕರ್ಣ ದ್ರೌಪದಿಯನ್ನು ಮೆಚ್ಚಿಕೊಳ್ಳುತ್ತಾ, ದ್ರೌಪದಿ ನೋಡಲು ಮಾತ್ರವೇ ಅಲ್ಲ, ಅವಳ ಮನಸ್ಸು ಸಹ ಅವಳಂತೆಯೇ ಸುಂದರವಾಗಿದೆ. ಇಷ್ಟೊಂದು ಅವಮಾನಗೊಂಡ ನಂತರವೂ ಯಾವುದೇ ಮಹಿಳೆ ಮಾಡದ ಕೆಲಸ ಅವಳು ಮಾಡಿದ್ದಾಳೆ. ಇಂದು ದ್ರೌಪದಿಯಿಂದಲೇ ನೀವೆಲ್ಲರೂ ತಪ್ಪಿಸಿಕೊಂಡಿರಿ ಎಂದು ತಲೆ ತಗ್ಗಿಸಿ ಹೋಗುತ್ತಿರುವ ಪಾಂಡವರನ್ನು ಹೀಯಾಳಿಸುತ್ತಾನೆ. ಆದರೆ ಇಂದ್ರಪ್ರಸ್ಥಕ್ಕೆ ಹಿಂದಿರುಗಿದ ಪಾಂಡವರಿಗೆ ಮತ್ತೊಂದು ಸಂದೇಶ ಕಾದಿತ್ತು. ಈ ಬಾರಿ ಪಗಡೆಯಾಟದಲ್ಲಿ ಸೋತವರು 12 ವರ್ಷ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸಕ್ಕೋಗಬೇಕು. ಯುಧಿಷ್ಠಿರ ಮತ್ತೆ ಶಕುನಿಯೊಂದಿಗೆ ಪಗಡೆಯಾಟವಾಡಿ ಸೋತು ದ್ರೌಪದಿಯೊಂದಿಗೆ ಪಾಂಡವರೆಲ್ಲರೂ ವನವಾಸ ಹಾಗೂ ಅಜ್ಞಾತವಾಸಕ್ಕೆ ಹೊರಡುತ್ತಾರೆ. ಒಂದು ಬಾರಿ ವನವಾಸದ ಸಮಯದಲ್ಲಿ ಪಾಂಡವರು ಹಾಗೂ ದ್ರೌಪದಿ ಅಕ್ಷಯ ಪಾತ್ರೆಯಲ್ಲಿ ಅಡುಗೆ ಮಾಡಿ ತಿಂದು ಮುಗಿಸಿರುತ್ತಾರೆ. ಅದೇ ಸಮಯದಲ್ಲಿ ಸರಿಯಾಗಿ ದೂರ್ವಾಸ ಮುನಿಗಳು ಅವರ ಶಿಷ್ಯಂದಿರೊಂದಿಗೆ ಪಾಂಡವರನ್ನು ಭೇಟಿಯಾಗಲು ಬರುತ್ತಾರೆ. ದೂರ್ವಾಸ ಮುನಿಗಳನ್ನು ದುರ್ಯೋಧನನೇ ಕಳಿಸಿರುತ್ತಾನೆ, ಏಕೆಂದರೆ ದೂರ್ವಾಸ ಮುನಿಗಳು ಕೋಪಗೊಂಡು ಪಾಂಡವರನ್ನು ಶಪಿಸಲಿ ಎಂದು. ಪಾಂಡವರು ದೂರ್ವಾಸ ಮುನಿಗಳು ಹಾಗೂ ಅವರ ಶಿಷ್ಯಂದಿರನ್ನು ಸ್ವಾಗತಿಸಿ ಅತಿಥಿ ಸತ್ಕಾರ ಮಾಡುತ್ತಾರೆ. ಅದರ ನಂತರ ದೂರ್ವಾಸ ಮುನಿಗಳು, ನನಗೂ ಹಾಗೂ ನನ್ನ ಶಿಷ್ಯಂದಿರಿಗೆ ಬಹಳ ಹಸಿವಾಗುತ್ತಿದೆ, ಊಟಕ್ಕೆ ಸಿದ್ಧತೆ ನಡೆಸಿ ಎನ್ನುತ್ತಾರೆ. ಆದರೆ ದ್ರೌಪದಿಯ ಬಳಿ ಅತಿಥಿಗಳಿಗೆ ಬಡಿಸಲು ಆಹಾರವಿಲ್ಲ. ಈಗಿರುವ ಪರಿಸ್ಥಿತಿಯಲ್ಲಿ ಇನ್ನು ದೂರ್ವಾಸ ಮುನಿಗಳು ಬೇರೆ ಶಪಿಸಿದರೆ ಅಷ್ಟೇ ಕತೆ ಎಂದು ಹೆದರಿದ ದ್ರೌಪದಿ ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾಳೆ. ಅಲ್ಲಿ ಪ್ರತ್ಯಕ್ಷವಾದ ಶ್ರೀಕೃಷ್ಣ ಅಕ್ಷಯ ಪಾತ್ರೆ ಕೊಡುವಂತೆ ದ್ರೌಪದಿಗೆ ಕೇಳುತ್ತಾರೆ. ದ್ರೌಪದಿ ಅಕ್ಷಯ ಪಾತ್ರೆಯನ್ನು ಶ್ರೀಕೃಷ್ಣನಿಗೆ ಕೊಡುತ್ತಾಳೆ. ಶ್ರೀಕೃಷ್ಣ ಆ ಪಾತ್ರೆಯೊಳಗಿದ್ದ ಒಂದು ಅಗಳು ಅನ್ನವನ್ನು ತಿನ್ನುತ್ತಾರೆ. ಆಶ್ಚರ್ಯಕರವಾಗಿ ದೂರ್ವಾಸ ಮುನಿಗಳು ಹಾಗೂ ಅವರ ಶಿಷ್ಯಂದಿರಿಗೆ ಮೃಷ್ಟಾನ್ನ ಭೋಜನ ತಿಂದ ಅನುಭವ ಆಗಿ ಪಾಂಡವರನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಡುತ್ತಾರೆ. ಪಾಂಡವರು ವನವಾಸದ ಸಮಯದಲ್ಲಿ ಬೇಟೆಗೆಂದು ಹೋಗುವಾಗ ಕಾಮಾಖ್ಯ ಅರಣ್ಯದಲ್ಲಿ ದ್ರೌಪದಿಯನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಿದ್ದರು. ಅದೇ ಸಮಯದಲ್ಲಿ ಅಲ್ಲಿ ಪ್ರಯಾಣಿಸುತ್ತಿದ್ದ ದುಶ್ಯಲಾಲ ಗಂಡನಾದ ಜಯದ್ರಥ ದ್ರೌಪದಿಯನ್ನು ಮೋಹಿಸಿ ಅವಳನ್ನು ಅಪಹರಿಸಲು ಪ್ರಯತ್ನಿಸುತ್ತಾನೆ. ದ್ರೌಪದಿ ಪಾಂಡವರ ಪರಾಕ್ರಮದ ಬಗ್ಗೆ ಹೇಳುತ್ತಾ ಜಯದ್ರಥನನ್ನು ಹೆದರಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಜಯದ್ರಥ ಯಾವುದರ ಬಗ್ಗೆಯೂ ಯೋಚಿಸದೆ ದ್ರೌಪದಿಯನ್ನು ಬಲವಂತವಾಗಿ ಅವನ ರಥದೊಳಗೆ ಕಟ್ಟಿಹಾಕಿ ಕರೆದೊಗುತ್ತಾನೆ. ಬೇಟೆಯಿಂದ ಹಿಂದಿರುಗಿದ ಪಾಂಡವರಿಗೆ ದ್ರೌಪದಿ ಕಾಣಿಸುವುದಿಲ್ಲ. ಹೇಗೋ ಅವರಿಗೆ ಜಯದ್ರಥ ದ್ರೌಪದಿಯನ್ನು ಅಪಹರಿಸಿರುವ ವಿಷಯ ತಿಳಿದು ಜಯದ್ರಥನ ರಥ ಹೋದ ದಾರಿಯಲ್ಲೇ ಹೋಗುತ್ತಾರೆ. ಪಾಂಡವರನ್ನು ನೋಡಿದ ಜಯದ್ರಥ ದ್ರೌಪದಿಯನ್ನು ನೆಲದ ಮೇಲೆ ತಳ್ಳಿ ತಪ್ಪಿಸಿಕೊಂಡು ಓಡಲು ಪ್ರಯತ್ನಿಸುತ್ತಾನೆ. ಆದರೆ ಪಾಂಡವರು ಅವನನ್ನು ಹಿಡಿದುಕೊಂಡು ಕೊಲ್ಲಲು ಹೊರಟಾಗ ದ್ರೌಪದಿಯೇ ಅವನು ದುಶ್ಯಲಾಲ ಗಂಡನೆಂದು ನೆನಪಿಸಿ ಅವಳ ಸೌಭಾಗ್ಯ ಕಿತ್ತುಕೊಳ್ಳಬೇಡಿ ಎಂದು ಹೇಳಿ ಜಯದ್ರಥನ ಪ್ರಾಣ ಉಳಿಸುತ್ತಾಳೆ. ಇನ್ನೂ ಕೆಲವು ಕಥೆಗಳ ಪ್ರಕಾರ ಅರ್ಜುನ ಜಯದ್ರಥನನ್ನು ಗಾಂಧಾರಿ ಹಾಗೂ ದುಶ್ಯಲಾಳಿಗಾಗಿ ಕೊಲ್ಲದೆ ಉಳಿಸಿದಂತೆ ಹೇಳಲಾಗುತ್ತದೆ. ಇನ್ನೂ ಕೆಲವು ಪುರಾಣಗಳ ಪ್ರಕಾರ ಯುಧಿಷ್ಠಿರ ದ್ರೌಪದಿಯ ಮುಖಾಂತರ ಭೀಮ ಜಯದ್ರಥನನ್ನು ಕೊಲ್ಲದಿರುವಂತೆ ಹೇಳಿಸುತ್ತ ಪಾಂಡವರು ಜಯದ್ರಥನನ್ನು ಕೊಲ್ಲುವುದಿಲ್ಲ. ಆದರೆ 5 ಜನಸಂಚಾರಿ ಪ್ರದೇಶಗಳಲ್ಲಿ ಜಯದ್ರಥನನ್ನು ಕರೆದೋಗಿ ಸ್ವಲ್ಪ ಸ್ವಲ್ಪವಾಗಿ ಅವನ ಕೂದಲು ಬೋಳಿಸಿ ಅವಮಾನಿಸಿ ಕಳಿಸುತ್ತಾರೆ. ಇನ್ನು ವನವಾಸದ ಸಮಯ ಹೇಗೋ ಕಳೆಯಿತು. ಈಗ ಅಜ್ಞಾತವಾಸ ಶುರು. ಪಾಂಡವರು 1 ವರ್ಷದ ಕಾಲ ಅವರು ತಲೆ ಮರೆಸಿಕೊಳ್ಳಲು ಮತ್ಸ್ಯ ರಾಜ್ಯವನ್ನು ಆಯ್ದುಕೊಳ್ಳುತ್ತಾರೆ. ದ್ರೌಪದಿ ಮತ್ಸ್ಯ ರಾಜ್ಯದ ರಾಣಿಯಾದ ಸುದೇಶ್ನಾಳ ಬಳಿ ದಾಸಿಯಾಗಿ ಸೇರಿಕೊಳ್ಳುತ್ತಾಳೆ. ಒಂದು ದಿನ ಸುದೇಶ್ನಾಳ ಸಹೋದರ ವಿರಾಟ ರಾಜ್ಯದ ಸೇನಾಧ್ಯಕ್ಷನಾದ ಕೀಚಕ ದ್ರೌಪದಿಯನ್ನು ನೋಡುತ್ತಾನೆ. ಅವಳನ್ನು ನೋಡಿದ್ದೇ ಕೀಚಕನಿಗೆ ಪ್ರೀತಿ ಶುರುವಾಗಿ ಅವನನ್ನು ವಿವಾಹವಾಗುವಂತೆ ದ್ರೌಪದಿಯನ್ನು ಕೇಳುತ್ತಾನೆ. ಆದರೆ ದ್ರೌಪದಿ, ನನಗೆ ಈಗಾಗಲೇ 5 ಜನ ಗಂಧರ್ವ ಸಹೋದರರೊಂದಿಗೆ ವಿವಾಹವಾಗಿದೆ ಎಂದು ಹೇಳುತ್ತಾಳೆ. ಆದರೆ ಕೀಚಕ ಅವಳನ್ನು ಬಿಡದೆ ಕಾಡುತ್ತಾನೆ. ದ್ರೌಪದಿ ಕೀಚಕನೊಂದಿಗೆ, ನನ್ನ ಗಂಡಂದಿರು ಬಹಳಾನೇ ಶಕ್ತಿವಂತರು, ಅವರಿಂದ ನಿನ್ನ ಸಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಪ್ರತಿ ಬಾರಿ ಹೇಳಿ ಕೀಚಕನಿಂದ ತಪ್ಪಿಸಿಕೊಳ್ಳುತ್ತಾಳೆ. ಆದರೆ ಕೀಚಕ ಅವನ ಸಹೋದರಿ ಸುದೇಶ್ನಾಳ ಬಳಿ ದ್ರೌಪದಿಯನ್ನು ಸ್ವಂತವಾಗಿಸಿಕೊಳ್ಳಲು ಸಹಾಯ ಮಾಡುವಂತೆ ಕೇಳುತ್ತಾನೆ. ಆಗ ಸುದೇಶ್ನ ದ್ರೌಪದಿಯನ್ನು ಕೀಚಕನ ಕೋಣೆಯೊಳಗಿರುವ ಮದ್ಯಪಾನ ತರುವಂತೆ ಹೇಳಿ ಬಲವಂತವಾಗಿ ಕಳಿಸುತ್ತಾಳೆ. ಆ ರಾತ್ರಿ ಕೋಣೆಗೆ ಹೋದ ದ್ರೌಪದಿಯನ್ನು ಬಲವಂತಗೊಳಿಸಲು ಪ್ರಯತ್ನಿಸುತ್ತಾನೆ ಕೀಚಕ. ಅಲ್ಲಿಂದ ಹೇಗೋ ತಪ್ಪಿಸಿಕೊಂಡ ದ್ರೌಪದಿ ವಿರಾಟ ಸಭೆಗೆ ಓಡಿಬರುತ್ತಾಳೆ. ಆದರೆ ಕೀಚಕ ಯುಧಿಷ್ಠಿರನ ಸಮೇತ ಎಲ್ಲರೆದುರಲ್ಲಿಯೇ ಅವಳನ್ನು ಬಲವಂತಗೊಳಿಸಲು ಪ್ರಯತ್ನಿಸುತ್ತಾನೆ. ಕೀಚಕನಂತಹ ಪರಾಕ್ರಮಿಯನ್ನು ಕಳೆದುಕೊಳ್ಳುವ ಭಯದಲ್ಲಿ ವಿರಾಟ ರಾಜ ಒಂದು ಮಾತೂ ಆಡದೆ ಮೌನವಾಗಿ ನಿಂತು ನೋಡುತ್ತಾನೆ. ಭೀಮ ಕೀಚಕನನ್ನು ಕೊಲ್ಲಲು ಹೊರಟಾಗ ಮತ್ತೆ ಯುಧಿಷ್ಠಿರ ಅವನನ್ನು ತಡೆಯುತ್ತಾನೆ. ಹೆದರಿದ ದ್ರೌಪದಿ ವಿರಾಟ ರಾಜನಿಗೆ ರಾಜಧರ್ಮದ ಬಗ್ಗೆ ಪ್ರಶ್ನಿಸಿ ಕೀಚಕನನ್ನು ನನ್ನ ಗಂಡಂದಿರ ಕೈಯಿಂದಲೇ ನಿನ್ನ ಸಾವು ಖಚಿತವೆಂದು ಶಪಿಸುತ್ತಾಳೆ. ಕೀಚಕ ರಾಕ್ಷಸನಂತೆ ನಗುತ್ತಾ, ನಿನಗೆ ಗಂಡಂದಿರಿರುವುದೇ ನನಗೆ ಅನುಮಾನವಾಗಿದೆ. ಅವರು ಗಂಧರ್ವರೇ ಆಗಿದ್ದರೆ ಈಗಾಗಲೇ ಇಲ್ಲಿ ಪ್ರತ್ಯಕ್ಷವಾಗುತ್ತಿದ್ದರು. ಇಂದು ನಿನ್ನ ಸಮಯ ಚೆನ್ನಾಗಿದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಯುಧಿಷ್ಠಿರ ದ್ರೌಪದಿಯನ್ನು ಕೀಚಕನ ಕೈಗೆ ಸಿಗದಂತೆ ದೇವಾಲಯದೊಳಗೆ ಬಚ್ಚಿಟ್ಟುಕೊಳ್ಳುವಂತೆ ಹೇಳುತ್ತಾನೆ. ಆ ರಾತ್ರಿ ಅರ್ಜುನ ಹಾಗೂ ಭೀಮ ದ್ರೌಪದಿಯನ್ನು ಭೇಟಿಯಾಗಿ ಕೀಚಕನನ್ನು ಕೊಲ್ಲಲು ಸಂಚು ರೂಪಿಸುತ್ತಾರೆ. ಅದರ ಪ್ರಕಾರ ದ್ರೌಪದಿ ಕೀಚಕನನ್ನು ಭೇಟಿಯಾಗಿ ಅವನನ್ನು ಪ್ರೀತಿಸುವಂತೆ ನಟಿಸಿ, ನಾನು ನಿನ್ನನ್ನು ಗುಟ್ಟಾಗಿ ವಿವಾಹವಾಗುತ್ತೇನೆ, ಆದರೆ ಈ ವಿಷಯ ನನಗೂ ನಿನಗೂ ಬಿಟ್ಟು ಬೇರ್ಯಾರಿಗೂ ಗೊತ್ತಾಗಬಾರದು ಎನ್ನುತ್ತಾಳೆ. ದ್ರೌಪದಿಯ ಪ್ರೀತಿಯಲ್ಲಿ ಕುರುಡಾಗಿದ್ದ ಕೀಚಕ ಅವಳ ಷರತ್ತನ್ನು ಒಪ್ಪುತ್ತಾನೆ. ದ್ರೌಪದಿ ಅಂದು ರಾತ್ರಿ ಅವಳನ್ನು ಗುಟ್ಟಾಗಿ ನರ್ತನ ಶಾಲೆಯೊಳಗೆ ಭೇಟಿಯಾಗುವಂತೆ ಕೀಚಕನಿಗೆ ಹೇಳುತ್ತಾಳೆ. ಅದಕ್ಕಾಗಿಯೇ ಎದುರು ನೋಡುತ್ತಿದ್ದ ಕೀಚಕ ಅಂದು ರಾತ್ರಿ ನರ್ತನ ಶಾಲೆಯೊಳಗೆ ಹೋಗುತ್ತಾನೆ. ಆದರೆ ಇವರ ಸಂಚಿನ ಪ್ರಕಾರ ಭೀಮ ನರ್ತನ ಶಾಲೆಯೊಳಗೆ ಅದಾಗಲೇ ದ್ರೌಪದಿಯಂತೆ ಕುಳಿತಿರುತ್ತಾನೆ. ಒಳಗೆ ಬಂದ ಕೀಚಕನೊಂದಿಗೆ ಗಾಢವಾಗಿ ಹೋರಾಡಿಕೊಳ್ಳುತ್ತಾನೆ ಭೀಮ. ಅದರ ನಂತರ ದ್ರೌಪದಿ ಕೀಚಕನ ಸಂಬಂಧಿಕರನ್ನು ಕರೆದು ನುಜ್ಜು ನುಜ್ಜಾಗಿರುವ ಕೀಚಕನ ದೇಹ ತೋರಿಸಿ ಅವನನ್ನು ಅವಳ ಗಂಧರ್ವ ಗಂಡಂದಿರು ಕೊಂದಿರುವುದಾಗಿ ಹೇಳುತ್ತಾಳೆ. ಅದರಿಂದ ಕೋಪಗೊಂಡ ಕೀಚಕನ ಸಹೋದರರು ವಿರಾಟರಾಜನ ಅನುಮತಿಯ ಮೇರೆಗೆ ದ್ರೌಪದಿಯನ್ನು ಕೀಚಕನ ದೇಹದೊಂದಿಗೆ ದಹನವಾಗಿಸಲು ಬಲವಂತವಾಗಿ ಎಳೆದೋಗುತ್ತಾರೆ. ಅವಳ ಚೀರಾಟ ಕೇಳಿದ ಭೀಮ ಅಡುಗೆ ಕೋಣೆಯಿಂದ ಓಡಿಬಂದು ಕೀಚಕನ ಸಹೋದರರನ್ನು ಕೊಂದು ದ್ರೌಪದಿಯನ್ನು ರಕ್ಷಿಸುತ್ತಾನೆ. ಇನ್ನು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ದ್ರೌಪದಿ ಏಕಚಕ್ರದಲ್ಲಿ ಒಬ್ಬ ಸೇವಕಿಯೊಂದಿಗೆ ನಿವಾಸವಿರುತ್ತಾಳೆ. 16ನೇ ದಿನದಂದು ದುಶ್ಯಾಸನನನ್ನು ಕೊಂದು ಅವನ ರಕ್ತ ಕುಡಿದು ತನ್ನ ಪ್ರತಿಜ್ಞೆ ಪೂರೈಸುತ್ತಾನೆ ಭೀಮ. ಪ್ರಚಾರದಲ್ಲಿರುವ ಒಂದು ಕಥೆಯ ಪ್ರಕಾರ ಭೀಮ ದುಶ್ಯಾಸನನ ರಕ್ತದಿಂದ ದ್ರೌಪದಿಯ ಕೂದಲಿಗೆ ಅಭಿಷೇಕ ಮಾಡಿದ ಹಾಗೆ ಬರೆಯಲಾಗಿದೆ. ಆದರೆ ವ್ಯಾಸ ಮಹಾಭಾರತದಲ್ಲಿ ಈ ಸನ್ನಿವೇಶವಿಲ್ಲ. ಅದರ ನಂತರ ಅಶ್ವತ್ಥಾಮ ತನ್ನ ತಂದೆಯ ಕೊಲೆ ಹಾಗೂ ದುರ್ಯೋಧನನಿಗೆ ನಡೆದ ಮೋಸದಿಂದ ಪಾಂಡವರನ್ನು ಕೊಲ್ಲುವ ಉದ್ದೇಶದಿಂದ ರಾತ್ರಿ ಕೃಪಾಚಾರ್ಯ ಹಾಗೂ ಕೃತವರ್ಮನನ್ನು ಕರೆದುಕೊಂಡು ಪಾಂಡವರ ಶಿಬಿರದೊಳಗೆ ನುಗ್ಗುತ್ತಾನೆ. ಅಲ್ಲಿ ಅಶ್ವತ್ಥಾಮ, ದೃಷ್ಟದ್ಯುಮ್ನ, ಶಿಖಂಡಿ, ಉಪಪಾಂಡವರು, ಉಳಿದ ಪಾಂಡವ ಹಾಗೂ ಪಾಂಚಾಲ ಸೈನ್ಯವನ್ನು ಕೊಲ್ಲುತ್ತಾನೆ. ಮುಂಜಾನೆ ವಿಷಯ ತಿಳಿದ ಯುಧಿಷ್ಠಿರ ದ್ರೌಪದಿಯನ್ನು ಮತ್ಸ್ಯರಾಜ್ಯದಿಂದ ಕರೆತರುವಂತೆ ನಕುಲನನ್ನು ಕಳಿಸುತ್ತಾರೆ. ತನ್ನ ಮಕ್ಕಳ ಮೃತದೇಹವನ್ನು ನೋಡಿದ ದ್ರೌಪದಿ ಅಶ್ವತ್ಥಾಮನನ್ನು ಕೊಲ್ಲದಿದ್ದರೆ ಉಪವಾಸವಿದ್ದು ಸಾಯುತ್ತೇನೆಂದು ಪ್ರತಿಜ್ಞೆ ಮಾಡುತ್ತಾಳೆ. ಪಾಂಡವರು ವ್ಯಾಸರ ಆಶ್ರಮದಲ್ಲಿ ಅಶ್ವತ್ಥಾಮನನ್ನು ಪತ್ತೆ ಹಚ್ಚುತ್ತಾರೆ. ಅರ್ಜುನ ಹಾಗೂ ಅಶ್ವತ್ಥಾಮ ಒಬ್ಬರ ವಿರುದ್ಧ ಮತ್ತೊಬ್ಬರು ಬ್ರಹ್ಮಾಸ್ತ್ರವನ್ನು, ಆದರೆ ವ್ಯಾಸರು ಮಧ್ಯ ಪ್ರವೇಶಿಸಿ ಅರ್ಜುನ ಹಾಗೂ ಅಶ್ವತ್ಥಾಮರಿಗೆ ಅಸ್ತ್ರ ಹಿಂಪಡೆಯುವಂತೆ ಹೇಳುತ್ತಾರೆ. ಆದರೆ ಹಿಂಪಡೆಯುವ ಜ್ಞಾನವಿಲ್ಲದ ಅಶ್ವತ್ಥಾಮ ಆ ಅಸ್ತ್ರವನ್ನು ಉತ್ತರಾಳ ಗರ್ಭದೊಳಗಿರುವ ಶಿಶುವಿನ ಕಡೆ ತಿರುಗಿಸುತ್ತಾನೆ. ಆದರೆ ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರದಿಂದ ಪಾಂಡವರ ಏಕೈಕ ವಾರಸನನ್ನು ರಕ್ಷಿಸುತ್ತಾರೆ. ಕೆಲವು ಕಥೆಗಳ ಪ್ರಕಾರ ಶ್ರೀಕೃಷ್ಣ ಸತ್ತಿರುವ ಮಗುವನ್ನು ಪುನಃ ಬದುಕಿಸಿದಂತೆ ಬರೆಯಲಾಗಿದೆ. ಆ ಕೃತ್ಯಕ್ಕೆ ಶ್ರೀಕೃಷ್ಣ ಅಶ್ವತ್ಥಾಮನನ್ನು ಶಪಿಸುತ್ತಾರೆ. ಹಾಗೆಯೇ ಅಶ್ವತ್ಥಾಮನ ಹಣೆಯ ಮೇಲಿರುವ ರತ್ನವನ್ನು ಸಹ ಕಿತ್ತುಕೊಳ್ಳುತ್ತಾರೆ. ದ್ರೌಪದಿ ಆ ರತ್ನವನ್ನು ಯುಧಿಷ್ಠಿರನ ಕೈಗೆ ಕೊಟ್ಟು ಅಶ್ವತ್ಥಾಮನನ್ನು ಕ್ಷಮಿಸುತ್ತಾಳೆ. ಯುದ್ಧದ ಬಳಿಕ ಹಸ್ತಿನಾಪುರವನ್ನು 36 ವರ್ಷಗಳ ಕಾಲ ಪಾಲಿಸುತ್ತಾರೆ ಪಾಂಡವರು. ಅದರ ನಂತರ ಪಾಂಡವರೊಂದಿಗೆ ದ್ರೌಪದಿ ಅಂತಿಮ ಪ್ರಯಾಣವಾಗಿ ಹಿಮಾಲಯದ ಕಡೆ ಪ್ರಯಾಣಿಸುತ್ತಿರುವಾಗ ಮೊದಲು ದ್ರೌಪದಿ ಮರಣಿಸುತ್ತಾಳೆ. ದ್ರೌಪದಿ ಮೊದಲು ಮರಣಿಸಲು ಕಾರಣವೇನೆಂದು ಭೀಮ ಕೇಳಿದಾಗ ದ್ರೌಪದಿ ನಮ್ಮೆಲ್ಲರಿಗೂ ಹೆಂಡತಿ, ನಮ್ಮೆಲ್ಲರನ್ನೂ ಸಮಾನವಾಗಿ ಕಾಣುವುದಾಗಿ ಪ್ರತಿಜ್ಞೆ ಮಾಡಿದ್ದಳು. ಆದರೆ ಅವಳು ಅರ್ಜುನನನ್ನು ನಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದಳು. ಆದ್ದರಿಂದಲೇ ಅವಳು ಮೊದಲು ಮರಣಿಸಿದಳೆಂದು ಹೇಳುತ್ತಾರೆ ಯುಧಿಷ್ಠಿರ. ಒಂದು ಸಂದರ್ಭದಲ್ಲಿ ದುರ್ಯೋಧನ ಯುಧಿಷ್ಠಿರನೊಂದಿಗೆ, ನಿನ್ನ ತಾಯಿಗೆ ಹಲವಾರು ಜನರಿಂದ ನೀವು ಜನಿಸಿದ್ದೀರಿ, ನಿನ್ನ ಹೆಂಡತಿಗೆ 5 ಜನ ಗಂಡಂದಿರೆಂದು ಹೀಯಾಳಿಸುತ್ತಾನೆ. ಅದಕ್ಕೆ ಯುಧಿಷ್ಠಿರ ದುರ್ಯೋಧನನೊಂದಿಗೆ ಈ ರೀತಿ ಹೇಳುತ್ತಾನೆ: ಒಬ್ಬ ಕ್ಷತ್ರಿಯ ಮಹಿಳೆಯರು ಸಂತಾನಕ್ಕಾಗಿ ಹಲವರೊಂದಿಗೆ ಸಂಸಾರ ನಡೆಸಬಹುದು. ಗೌತಮ ಕುಲದ ಜಟಿಲ ಎಂಬ ಕನ್ಯೆ 7 ಸಪ್ತಋಷಿಗಳನ್ನು ವಿವಾಹವಾದರು. ಹಿರಣ್ಯಾಕ್ಷನ ಸಹೋದರಿಯಾದ ಪ್ರಚೇತಿ 10 ಜನ ಪ್ರಚೇತಸರನ್ನು ವಿವಾಹವಾದರು. ಇನ್ನು ರಾಜ ಯಯಾತಿಯ ಏಕೈಕ ಪುತ್ರಿಯಾದ ಮಾಧವಿ 4 ಜನರನ್ನು ವಿವಾಹವಾದರು. ಈ ರೀತಿ ರಾಜಮನೆತನದವರು ಹಲವಾರು ಪತಿಗಳನ್ನು ಹೊಂದಿದ್ದಾರೆ. ಕ್ಷತ್ರಿಯ ಸಂಪ್ರದಾಯದಲ್ಲಿ ಬಹುಪತಿ ಹಾಗೂ ಬಹುಪತ್ನಿ ಎಲ್ಲವೂ ಸಮಾನವೇ ಎಂದು ಉತ್ತರಿಸುತ್ತಾರೆ. ವ್ಯಾಸ ಮಹಾಭಾರತದ ಪ್ರಕಾರ ದ್ರೌಪದಿ ಅನೇಕ ದೇವತೆಯರ ಅಂಶವೆಂದು ಹೇಳಲಾಗುತ್ತದೆ. ಆದಿಪರ್ವದ ಶಾಂಭವ ಘಟ್ಟದಲ್ಲಿ ದ್ರೌಪದಿ ಇಂದ್ರನ ಮಡದಿಯಾದ ಸಚೀದೇವಿಯ ಅವತಾರವೆಂದು ಹೇಳಲಾಗಿದೆ. ಅದೇ ಪರ್ವದ ವೈವಾಹಿಕ ಘಟ್ಟದಲ್ಲಿ ದ್ರೌಪದಿಯನ್ನು ದೇವಿ ಶ್ರೀಯವರ ಅವತಾರವೆಂದು ಹೇಳಿದ್ದಾರೆ. ಮಹಾಭಾರತದ ಸ್ವರ್ಗರೋಹಾಣಿಕಾ ಪರ್ವದ ಪ್ರಕಾರ ಯುಧಿಷ್ಠಿರ ಸ್ವರ್ಗಕ್ಕೆ ಹೊರಟಾಗ ದ್ರೌಪದಿ ದೇವಿ ಶ್ರೀಯವರ ಸಿಂಹಾಸನದಲ್ಲಿ ಕುಳಿತು ಯುಧಿಷ್ಠಿರನಿಗೆ ದರ್ಶನ ಕೊಟ್ಟಂತೆ ಹೇಳಲಾಗಿದೆ. ಇನ್ನು ಹಲವಾರು ಪುರಾಣ ಗ್ರಂಥಗಳ ಪ್ರಕಾರ ದ್ರೌಪದಿಯನ್ನು ಆದಿಶಕ್ತಿ ಹಾಗೂ ಕಾಳಿ ಮಾತೆಯ ಅವತಾರವೆಂದು ವರ್ಣಿಸಲಾಗಿದೆ. ಹಲವಾರು ಗ್ರಾಮಗಳಲ್ಲಿ ದ್ರೌಪದಿಯನ್ನು ಗ್ರಾಮ ದೇವತೆ ಎಂದು ಪೂಜಿಸಲಾಗುತ್ತದೆ. ಅನೇಕರು ದ್ರೌಪದಿಯನ್ನು ಕಾಳಿ ಮಾತೆ ಎಂದು ಪೂಜಿಸುತ್ತಾರೆ. ದ್ರೌಪದಿ ಅಮ್ಮನ ದೇವಾಲಯಗಳಲ್ಲಿ ಬೆಂಕಿ ಕೆಂಡದ ಮೇಲೆ ನಡೆಯುವುದು, ತ್ರಿಶೂಲವನ್ನು ಬಾಯಿಗೆ ಚುಚ್ಚಿಕೊಳ್ಳುವುದು ಸಂಪ್ರದಾಯವಾಗಿ ಪಾಲಿಸುತ್ತಾರೆ. ಬೆಂಗಳೂರು ಪೇಟೆಯಲ್ಲಿ ನಡೆಯುವ ಬೆಂಗಳೂರು ಕರ್ಗದಲ್ಲಿ ದ್ರೌಪದಿಯನ್ನು ಆದಿಶಕ್ತಿಯ ಅವತಾರವೆಂದು, ಪಾರ್ವತೀ ದೇವಿಯ ಪ್ರತಿರೂಪವೆಂದು ಪೂಜಿಸುತ್ತಾರೆ. ದ್ರೌಪದಿಗೆ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ದೇವಾಲಯಗಳಿವೆ. ದ್ರೌಪದಿಗೆ ಆಂಧ್ರ, ತಮಿಳುನಾಡು, ಕರ್ನಾಟಕ, ಶ್ರೀಲಂಕಾ, ಸಿಂಗಪೂರ್, ಮಲೇಷಿಯಾ, ಮಾರಿಷಸ್, ರಿಯೂನಿಯನ್, ಸೌತ್ ಆಫ್ರಿಕಾ ದೇಶಗಳಲ್ಲಿ ಸುಮಾರು 400ಕ್ಕೂ ಹೆಚ್ಚು ದೇವಾಲಯಗಳಿವೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ದ್ರೌಪದಿಯ ಬಗ್ಗೆ ವ್ಯಾಸ ಮಹಾಭಾರತ, ಇತರೆ ಪುರಾಣಗಳು ಹಾಗೂ ಪ್ರಚಾರದಲ್ಲಿರುವ ಕಥೆಗಳು. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಇನ್ನೂ ಈ ರೀತಿಯಾದ ಕುತೂಹಲಕಾರಿ ಪೌರಾಣಿಕ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.